ಶ್ರಾವಣ ಮಾಸದಲ್ಲಿ ಬರುವ ಹೆಂಗಳೆಯರ ನೆಚ್ಚಿನ ಹಬ್ಬವಾದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಎರಡೇ ದಿನ ಬಾಕಿ ಉಳಿದಿದೆ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆ ಲಕ್ಷ್ಮೀ ದೇವಿಯನ್ನು ಈ ದಿನ ಆರಾಧಿಸಲಾಗುತ್ತೆ ಆದರೆ ಈ ದಿನ ಪೂಜೆ ಮಾಡುವಾಗ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಆ ತಪ್ಪುಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಶ್ರಾವಣ ಮಾಸದಲ್ಲಿ ಬರುವಂಥ ವಿಶೇಷ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಒಂದು ಈ ಹಬ್ಬವನ್ನು ನಾನೀಗಾಗಲೇ ಹೇಳಿದಾಗೆ ಮಹಿಳೆಯರು ಆಚರಿಸುವಂಥ ಹಬ್ಬ ಇದು ಈ ಹಬ್ಬದ ದಿನ ವ್ರತ ಮಾಡ್ತಾರೆ ಉಪವಾಸಗಳನ್ನು ಮಾಡ್ತಾರೆ ವರಮಹಾಲಕ್ಷ್ಮಿ ವ್ರತವನ್ನು ಲಕ್ಷ್ಮಿ ಆರಾಧನೆ ಮಾಡಲು ಮೀಸಲಿಡಲಾಗುತ್ತೆ ಸಾಮಾನ್ಯವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಈ ಹಬ್ಬವನ್ನು ಆಚರಿಸಲಾಗುತ್ತೆ ಈ ಹಬ್ಬವನ್ನು ಹೆಚ್ಚಾಗಿ ಮುತ್ತೈದಿಯರು ಆಚರಿಸ್ತಾರೆ ಹಬ್ಬವನ್ನು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷ ಶುಕ್ರವಾರದಂದು ಆಚರಿಸಲಾಗುತ್ತೆ ಈ ವರ್ಷ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ ಹದಿನಾರನೇ ತಾರೀಕು ಬಂದಿದೆ ಈ ಮಂಗಳಕರ ದಿನದಂದು ವಿಶೇಷ ಆಚರಣೆಗಳನ್ನು ಮಾಡುವ ಮೂಲಕ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ ಈಗಾಗಲೇ ಹಬ್ಬಕ್ಕೆ ಬರದ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಈ ದಿನ ಮಹಿಳೆಯರು ಕಳಶವನ್ನು ಸ್ಥಾಪಿಸಿ ವಿಶೇಷ ಪೂಜೆಯನ್ನು ಮಾಡ್ತಾರೆ ದಿನ ಪೂಜೆ ಮಾಡಿದ್ರೆ ದೇವಿ ನಾವು ಕೇಳಿದ್ದೆಲ್ಲವನ್ನು ದಯಪಾಲಿಸ್ತಾಳೆ ಮುಖ್ಯವಾಗಿ ಕೇಳುವ ವರಗಳನ್ನು ನೀಡ್ತಾಳೆ ಅನ್ನುವಂಥ ನಂಬಿಕೆ ಇದೆ ಈ ವ್ರತ ಮಾಡೋದರಿಂದ ಸಂಪತ್ತು ಮತ್ತು ಸಮೃದ್ಧಿ ಸಿಗತ್ತೆ ಅಂತ ಹೇಳಲಾಗತ್ತೆ ವರಮಹಾಲಕ್ಷ್ಮಿ ಹಬ್ಬ ಹಿಂದೂ ಸಂಸ್ಕೃತಿಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಭಕ್ತಿ ಕೃತಜ್ಞತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಸಂಪತ್ತು ಮತ್ತು ಅದೃಷ್ಟದ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತೆ ವರಮಹಾಲಕ್ಷ್ಮಿ ವ್ರತದ ಸಮಯದಲ್ಲಿ ಮನೆ ಸ್ವಚ್ಛವಾಗಿರಬೇಕು ಸ್ವಚ್ಛತೆ ಅಂದರೆ ಮಹಾಲಕ್ಷ್ಮಿಗೆ ಬಹಳ ಇಷ್ಟ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಬಾಗಿಲನ್ನು ತೆಗೆದು ಚಿಮುಕಿಸಿ ಅಂದರೆ ನೀರನ್ನು ಚುಮುಕಿಸಿ ಕುಂಕುಮ ಹಚ್ಚಿ ಕೈಗೆ ಕುಂಕುಮ ಹಾಗೂ ಅರಿಶಿನ ಹಾಕಿ ಮಹಾಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಬೇಕು ಮೊದಲಿಗೆ ಆಮೇಲೆ ಮನೆಯನ್ನು ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಮನೆ ಸ್ವಚ್ಛವಾಗಿರಬೇಕು ಸ್ವಚ್ಛ ಇರುವಲ್ಲಿ ಲಕ್ಷ್ಮಿ ಬರ್ತಾಳೆ ಗುರುವಾರ ಸಂಜೆಯ ಮನೆಗಳನ್ನು ಸ್ವಚ್ಛಗೊಳಿಸಿ ಇಟ್ಕೊಂಡ್ರೆ ಭಾಳ ಒಳ್ಳೆಯದು ಗುರುವಾರ ಸಂಜೆ ಮನೆ ಸ್ವಚ್ಛ ಮಾಡ್ಕೊಳ್ಳಿ ಶುಕ್ರವಾರ ಬೆಳಿಗ್ಗೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೇ ಪೂಜೆ ಶುರು ಮಾಡ್ಕೋಬೋದು ಅಂದರೆ ಮಹಾಲಕ್ಷ್ಮಿನ ಆವಾಹನೆ ಮಾಡ್ಕೋಬೋದು ಮನೆ ಸ್ವಚ್ಛವಾಗಿ ಇಲ್ಲದೆ ಇದ್ದರೆ ಮನೆಗೆ ಲಕ್ಷ್ಮಿ ಬರೋದಿಲ್ಲ ಮತ್ತು ಸಂಪತ್ತು ಕೂಡ ಬರೋದಿಲ್ಲ ಅನ್ನುವಂಥ ನಂಬಿಕೆ ಇದೆ ಅದೆಲ್ಲರಿಗೂ ಕೂಡ ಗೊತ್ತಿರೋದೆ ಹಾಗೆಯೇ ಮ ಏನು ವರಮಾಲಕ್ಷ್ಮಿ ವ್ರತವನ್ನು ಆಚರಿಸೋದಕ್ಕೆ ಬಯಸುವಂಥವ್ರು ಈ ದಿನ ಊಟ ಮಾಡೋದನ್ನು ಬಿಡಬೇಕು ಅಂದರೆ ಉಪವಾಸ ಇರಬೇಕಾಗತ್ತೆ ಯಾರ್ಯಾರು ಮಾಡ್ತಿರೋ ಅವರು ಮಾತ್ರ ಯಾರು ವರಮಾಲಕ್ಷ್ಮಿ ಹಬ್ಬದ ವ್ರತವನ್ನು ಮಾಡ್ತಿರೋ ವ್ರತ ಮಾಡಬೇಕು ಅಂದರೆ ನೀವು ಉಪವಾಸ ಇರಬೇಕಾಗತ್ತೆ ವರಮಾಲಕ್ಷ್ಮಿ ಪೂಜೆಯ ಮೊದಲು ಯಾವುದನ್ನು ಏನೂ ತಿನ್ನಬಾರ್ದು ಅಂದರೆ ಪೂಜೆ ಆಗೋ ತನಕ ಏನು ತಿನ್ನಬಾರ್ದು ಯಾವಾಗಲೂ ಮೊದಲು ವರ ವರಮಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಆಮೇಲೆ ಲಕ್ಷ್ಮಿ ಆರತಿ ಮಾಡಿ ಆಮೇಲೆ ಕುಟುಂಬ ಮತ್ತು ಸ್ನೇಹಿತರಿಗೆ ಪ್ರಸಾದವನ್ನು ವಿತರಣೆ ಮಾಡಬೇಕು ರಾತ್ರಿ ವರಮಹಾಲಕ್ಷ್ಮಿ ಆರತಿ ಅರ್ಚನೆ ಮಾಡಿದ ನಂತರ ಹಣ್ಣುಗಳನ್ನು ತಿನ್ನಬಹುದು ಮರುದಿನ ಪಾರಣ ಮಾಡಿದ ನಂತರ ಊಟ ಮಾಡಬೇಕು ಅನ್ನುವಂಥ ನಿಯಮ ಇದೆ ಆರೋಗ್ಯ ಸಮಸ್ಯೆ ಇದ್ದರೆ ಫಲಾನು ಸೇವನೆ ಮಾಡಬಹುದು ಆರೋಗ್ಯ ಸಮಸ್ಯೆ ಇದ್ದರೆ ಮಾತ್ರ ಮತ್ತು ಇದನ್ನು ಪೂಜೆ ಮಾಡುವ ವಿಧಾನ ಹೇಗೆ ಹಾಗಾದರೆ ನೋಡೋಣ ನೋಡಿ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಹಿಳೆಯರು ಬೇಗನೆ ಎದ್ದು ಸ್ನಾನ ಮಾಡಿ ಉಪವಾಸವನ್ನು ಆರಂಭ ಮಾಡಬೇಕಾಗುತ್ತೆ ಬೆಳಗ್ಗೆ ಬೇಗ ಅಂದರೆ ಸೂರ್ಯೋದಯ ಆಗೋದಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡಿ ಉಪವಾಸ ಅಲ್ಲಿಂದ ಶುರು ಮಾಡಬೇಕಾಗುತ್ತೆ ಮೊದಲು ಕಳಶವನ್ನು ಸಿದ್ಧ ಮಾಡ್ಕೋಬೇಕು ಬೆಳಿಗ್ಗೆನೆ ಕಳಶಕ್ಕೆ ಸೀರೆಯಿಂದ ಅಲಂಕರಿಸಬೇಕು ನಂತರ ಕುಂಕುಮ ಮತ್ತು ಶ್ರೀಗಂಧದ ಪೇಸ್ಟ್ನಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಬೇಕು ಸ್ವಸ್ತಿಕ್ ಗೊತ್ತಿರುತ್ತೆ ನಿಮಗೆ ಮುಖ್ಯವಾಗಿ ಕಳಶದ ಪಾತ್ರೆಯಲ್ಲಿ ಅಕ್ಕಿ ಅಥವಾ ನೀರು ನಾಣ್ಯಗಳು ಐದು ವಿಧದ ಎಲೆಗಳು ಮತ್ತು ವಿಳ್ಯದೆಲೆಗಳಿಂದ ತುಂಬಿಸ್ಬೇಕಾಗತ್ತೆ ಕೊನೆಗೆ ಕಳಶದ ಮೇಲೆ ಮಾವಿನ ಎಲೆಗಳನ್ನು ಇಡಬೇಕು ನಂತರ ತೆಂಗಿನಕಾಯಿಗೆ ಅರಿಶಿನವನ್ನು ಹಚ್ಚಿ ಇಡಬೇಕಾಗತ್ತೆ ಹಣ್ಣುಗಳು ಹೂವು ಸಿಹಿ ತಿಂಡಿ ಮತ್ತು ನಾಣ್ಯಗಳ ಅರ್ಪಣೆಗಳನ್ನು ದೇವರಿಗೆ ಭಕ್ತಿ ಮತ್ತು ಕೃತಜ್ಞತೆಯ ಸಂಕೇತವಾಗಿ ನೀಡಲಾಗುತ್ತೆ ಹಬ್ಬದ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಕರೆದು ಕುಂಕುಮ ಅರಿಶಿನ ಸೇರಿ ಬಾಗಿನವನ್ನು ತಪ್ಪು ನೀಡಬೇಕು ಅನ್ನೋ ಒಂದು ನಿಯಮ ಕೂಡ ಇದೆ ಲಕ್ಷ್ಮೀ ಪೂಜೆಗೂ ಮುನ್ನ ಗಣೇಶನ ಪೂಜೆಯನ್ನು ಮಾಡಬೇಕು ನೋಡಿ ಯಾವುದೇ ಪೂಜೆ ಮಾಡೋದಕ್ಕಿಂತ ಮೊದಲು ಏನು ಗಣೇಶನ ಪೂಜೆಯನ್ನು ಮಾಡಬೇಕು ಪ್ರಥಮ ಪೂಜಿತ ಗಣೇಶ ಫಸ್ಟು ಗಣೇಶನ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಒಂದು ರೂಪಾಯಿಗೆ ಕರ್ಪೂರ ಹಚ್ಚಿ ವರಮಾಲಕ್ಷ್ಮಿ ಪೂಜೆ ಮಾಡಿದ್ರೂ ಲಕ್ಷ್ಮಿ ಕಟಾಕ್ಷ ಸಿಗತ್ತೆ ಆದರೆ ಅದನ್ನು ನೀವು ಭಕ್ತಿಪೂರ್ವಕವಾಗಿ ಮಾಡಬೇಕು ನೀವು ದೊಡ್ಡದಾಗಿ ಗ್ರಾಂಡ್ ಗ್ರ್ಯಾಂಡ್ ಖರ್ಚು ಮಾಡಿಯೇ ಮಾಡಬೇಕು ಅಂತಿಲ್ಲ ಬಹಳ ಸಿಂಪಲ್ ಆಗಿ ಲಕ್ಷ್ಮಿ ಪೂಜೆ ಮಾಡಿದ್ರೂ ಕೂಡ ಲಕ್ಷ್ಮಿ ಒಲಿತಾಳೆ ಆದರೆ ಮನೆ ಬಹಳ ಶುದ್ಧವಾಗಿರಬೇಕು ಮನಸ್ಸು ಬಹಳ ಶುದ್ಧವಾಗಿರಬೇಕು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ